Hi students welcome back to my videos I am your English teacher Ms Sayed and today we are going to discuss about the fourth part of this lesson the white plastic ಈ ಅವಾಯ್ಡ್ ಪ್ಲಾಸ್ಟಿಕ್ದಲ್ಲಿ ನಾವು ಈಗಾಗಲೇ ಮೂರು ವಿಡಿಯೋಸ್ಗಳನ್ನು ಆಲ್ರೆಡಿ ನೋಡಿದ್ದೇವೆ ಅದರಲ್ಲಿ ಇಂಟ್ರೊಡಕ್ಷನ್ ಆಗಿರಬಹುದು ಆಮೇಲೆ ಈ ಪಾಠದ ಎಕ್ಸ್ಪ್ಲನೇಷನ್ ಆಗಿರಬಹುದು ಅದನ್ನು ಸಹ ನೋಡಿದ್ದೇವೆ ಈಗ ಈ ಒಂದು ಪಾಠದಲ್ಲಿ ನಾವು ಈ ಒಂದು ವಿಡಿಯೋದಲ್ಲಿ ಈ ಪಾಠಕ್ಕೆ ಸಂಬಂಧಿಸಿದಂತಹ ಒಕ್ಯಾಬುಲರಿ ಆಗಿರಬಹುದು ಆಮೇಲೆ ಇದಕ್ಕೆ ಸಂಬಂಧಿಸಿದ ಸಂಬಂಧಿಸಿದಂತಹ ಡಬ್ಲ್ಯೂ ಎಚ್ ವರ್ಡ್ಸ್ಗಳನ್ನಾಗಿರಬಹುದು ಆಮೇಲೆ ವರ್ಬನ್ನು ಯಾವ ರೀತಿ ನಾವು ನೌನಾಗಿ ಕನ್ವರ್ಟ್ ಮಾಡಬೇಕು ಅನ್ನೋದನ್ನು ಸಹ ಈ ಒಂದು ಪಾಠದಲ್ಲಿ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಓಕೆ ನೀವು ಇದುವರೆಗೆ ನನ್ನ ಚಾನೆಲ್ವನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಕೆಳಗೆ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದರ ಜೊತೆಗೆ ಬೆಲ್ಲೈಕನ್ನೂ ಸಹ ಕ್ಲಿಕ್ ಮಾಡಿ ನೀವು ನನ್ನ ಫೇಸ್ಬುಕ್ ಐ ಡಿ ಆದಂತಹ ಈ ಐ ಡಿ ಮೇಲೆ ನನಗೆ ಫಾಲೋ ಮಾಡಬಹುದು ಆಮೇಲೆ ನನ್ನ ಎಲ್ಲ ವಿಡಿಯೋಸ್ಗಳ ಅಪ್ಡೇಟ್ಗಳನ್ನು ನೀವು ಪಡೆಯಬಹುದು ಸೊ ಮಕ್ಕಳೇ ಹಾಗಾದರೆ ಈ ಒಂದು ಪಾಠವನ್ನು ನೋಡೋಣ ಲೆಸ್ ಕಾಮ್ ಎಲ್ಲರಿಗೂ ಈಜಿ ಕ್ಲಾಸಸ್ದಲ್ಲಿ ಸ್ವಾಗತ ಏಳನೇ ತರಗತಿಯ ಪಾಠ ಎರಡು ಆದಂತಹ ಅವಾಯ್ಡ್ ಪ್ಲ್ಯಾಸ್ಟಿಕ್ ಇದರ ಇದು ನಾಲ್ಕನೇ ಭಾಗ ಹಾಗೂ ನಾಲ್ಕನೇ ವಿಡಿಯೋ ಇದಾಗಿದೆ ಈಗ ನಾವು ಮೊಟ್ಟ ಮೊದಲನೇದಾಗಿ ಈ ಪಾಠದಲ್ಲಿರ್ತಕ್ಕಂತಹ ಒಕ್ಯಾಬುಲರಿಯನ್ನು ನೋಡೋಣ ಒಕ್ಯಾಬುಲರಿಯಲ್ಲಿ ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಈ ಪ್ಯಾಸೇಜನ್ನು ಓದಬೇಕು ಪೀಪಲ್ ಆರ್ ಫುಲಿಶ್ ಟು ಯೂಸ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಎಕ್ಸ್ಟೆನ್ಸಿವ್ಲಿ ಸಮ್ ಪೀಪಲ್ ಥಿಂಕ್ ದಟ್ ದ ಆರ್ಗ್ಯುಮೆಂಟ್ ಅಗೇನ್ಸ್ಟ್

ಮುಂದೆ ಇಲ್ಲಿ ಸಫಿಕ್ಸ್ ಅಂತ ಹೇಳಿ ಕೊಟ್ಟರೆ ಸಫಿಕ್ಸ್ ಅಂದರೆ ಏನು ಅನ್ನೋದನ್ನು ನೋಡೋಣ ಲುಕ್ ಆ್ಯಟ್ ದ ಸಿಲಾಬಲ್ಸ್ ಅಂಡರ್ಲೈನ್ಡ್ ಇನ್ ದ ಪ್ಯಾರಾಗ್ರಾಫ್ ಅಬೌವ್ ಅಂತಂದ್ರೆ ಇಲ್ಲಿ ಕೆಲವೊಂದಿಷ್ಟು ವರ್ಡ್ಸ್ಗಳಿದಾವೆ ನೋಡ್ರಿ ಇಲ್ಲಿ ಏನಿದೆ ಇಲ್ಲಿ ಫುಲಿಶ್ ಅಂತ ಹೇಳಿದೆ ಒಂದೇ ಶಬ್ದ ಫುಲಿಶ್ ಇದೆ ಈ ಶಬ್ದ ಆಮೇಲೆ ಮೀನಿಂಗ್ಲೆಸ್ ಇದೆ ಆಮೇಲೆ ರಿಮಾರ್ಕೇಬಲ್ ಇದೆ ಆಮೇಲೆ ಅವೇರ್ನೆಸ್ ಇದೆ ಈ ನಾಲ್ಕು ಶಬ್ದಗಳ ಅಂಡರ್ಲೈನ್ ಮಾಡಿರ್ತಕ್ಕಂಥ ಶಬ್ದಗಳನ್ನ ನೋಡ್ರಿ ಅಂತ ಹೇಳ್ತಾ ಇದಾರೆ ಅವರು ದ ಅಡಿಷನ್ ಆಫ್ ಸಿಲಬಲ್ ಆಟ್ ದ ಎಂಡ್ ಆಫ್ ಎ ವರ್ಡ್ ಈಸ್ ಕಾಲ್ಡ್ ಸಫಿಕ್ಸ್ ಅಂತಂದರೆ ಏನು ಇಲ್ಲಿ ಶಬ್ದಗಳ ಕೊನೆಯಲ್ಲಿ ಏನು ಮಾಡ್ಯಾರಪ್ಪ ಅಂತಂದರೆ ಇಲ್ಲಿ ಮೊದಲನೇ ಶಬ್ದ ಏನಿದೆ ಫು ಫುಲಿಶ್ ಅಂತೇಳಿದೆ ಫುಲಿಶ್ ಅಂತೇಳಿದೆ ಇಲ್ಲಿ ಫುಲೀಶ್ ಏನಪ್ಪ ಅಂತಂದ್ರೆ ಕೊನೆಯಲ್ಲಿ ಐ ಎಸ್ ಎಚ್ ಅಂತೇಳಿ ಏನು ಒಂದು ಶಬ್ದವನ್ನು ಆ್ಯಡ್ ಮಾಡಿರಲ್ಲ ಈ ಒಂದು ಶಬ್ದಕ್ಕೆ ಏನಂತಾರೆ ಸಫಿಕ್ಸ್ ಅಂತೇಳಿ ಹೇಳ್ತಾರೆ ಓಕೆ ಈಗ ಇನ್ನೊಂದು ವರ್ಡ್ ಇದೆ ಇಲ್ಲಿ ನೋಡಿರಿ ಲಾಸ್ಟ್ಗೆ ಅವೇರ್ನೆಸ್ ಹೇಳಿದೆ ಓಕೆ ಇಲ್ಲಿ ಅವೇರ್ ಅನ್ನೋದು ಒಂದು ಶಬ್ದ ಇದಕ್ಕೆ ಎನ್ ಇ ಎಸ್ ಎಸ್ ಅಂತ ಹೇಳಿ ಕೂಡ್ಸಾರು ಈ ಎನ್ ಇ ಎಸ್ ಎಸ್ ಅಂತ ಏನು ಶಬ್ದ ಇದೆಯಲ್ಲ ಇದಕ್ಕೇನು ಹೇಳ್ತೇವೆ ನಾವು ಸಫಿಕ್ಸ್ ಅಂತ ಹೇಳ್ತೇವೆ ಓಕೆ ಸಫಿಕ್ಸ್ ಅಂದ್ರೆ ಏನು ಒಂದು ಶಬ್ದದ ಕೊನೆಯಲ್ಲಿ ಕೆಲವೊಂದಿಷ್ಟು ಶಬ್ದಗಳನ್ನು ಸೇರಿಸಿ ಒಂದು ಹೊಸ ಶಬ್ದವನ್ನು ರಚನೆ ಮಾಡೋದಕ್ಕೆ ಏನಂತೇವೆ ನಾವು ಸಫಿಕ್ಸ್ ಅಂತ ಹೇಳ್ತೇವೆ ಈಗ ಮೀನಿಂಗ್ ಇದೆ ಇಲ್ಲಿ ಓಕೆ ಮೀನಿಂಗ್ ಒಳಗೆ ಮೀನಿಂಗ್ ಹೇಳಿ ಒಂದು ಶಬ್ದ ಇದೆ ಈ ಮೀನಿಂಗಕ್ಕೆ ಅವರು ಲಾಸ್ಟ್ಗೆ ಏನು ಕೂಡ್ಸ್ಯಾರ ಇಲ್ಲಿ ಎಲ್ ಇ ಎಸ್ ಎಸ್ ಅಂತೇಳಿ ಒಂದು ಶಬ್ದ ಕೂಡ್ಸ್ಯಾರೆ ಈ ಶಬ್ದವನ್ನು ಕೂಡಿಸಿ ಇದಕ್ಕೆ ಒಂದು ಹೊಸ ಶಬ್ದವನ್ನು ರಚನೆ ಆಗಿದೆ ಮೀನಿಂಗ್ ಲೆಸ್ ಅಂಥೇಳಿ ಓಕೆ ಈ ಲೆಸ್ ಅನ್ನೋದು ಏನಿದು ಇದು ಸಫಿಕ್ಸ್ ಇಲ್ಲಿ ಐ ಎಸ್ ಎಚ್ ಇದು ಸಫಿಕ್ಸ್ ಇಲ್ಲಿ ಅವೇರ್ನೆಸ್ ಒಳಗೆ ಎನ್ ಇ ಎಸ್ ಎಸ್ ಇದು ಸಫಿಕ್ಸ್ ಓಕೆ ಸಫಿಕ್ಸ್ ಅಂದರೆ ಗೊತ್ತಾಯ್ತಾ ಇವು ಎಲ್ಲವೂ ಸಫಿಕ್ಸ್ ಆಮೇಲೆ ರಿಮಾರ್ಕೇಬಲ್ ಅಂತ ಹೇಳಿದೆ ರಿಮಾರ್ಕ್ ಅಂತ ಹೇಳಿದೆ ಅದಕ್ಕೆ ಎ ಬಿ ಎಲ್ ಇ ಹೇಳಿ ಕೂಡ್ಸಾರ್ ನೋಡ್ರಿ ಎ ಬಿ ಎಲ್ ಇ ಅಂತ ಹೇಳಿ ಎ ಬಿ ಎಲ್ ಇ ಅದು ಏನದು ಸಫಿಕ್ಸ್ ಓಕೆ ಹಿಯರ್ ಸಫಿಕ್ಸ್ ಆರ್ ಯೂಸ್ಡ್ ಟು ಚೇಂಜ್ ವರ್ಡ್ಸ್ ಇನ್ ಟು ಅಡ್ಜೆಕ್ಟಿವ್ಸ್ ಆರ್ ನೌನ್ ನೋಡ್ರಿ ಈ ಸಫಿಕ್ಸ್ಗಳನ್ನು ಯಾವುದಕ್ಕೆ ಯೂಸ್ ಮಾಡ್ತೇವಿ ಒಂದು ಶಬ್ದ ಇದ್ದದ್ದನ್ನು ಅಡ್ಜೆಕ್ಟಿವ್ ಮಾಡಲಿಕ್ಕೆ ಮತ್ತು ನೌನನ್ನು ಮಾಡಲಿಕ್ಕೆ ಅಂತಂದರೆ ಒಂದು ಶಬ್ದ ಇರ್ತೈತಿ ಆ ಶಬ್ದವನ್ನು ಅಡ್ಜೆಕ್ಟು ಮಾಡ್ಬೇಕಂತಂದ್ರೆ ನಾವು ಏನು ಮಾಡ್ತೇವೆ ಸಫಿಕ್ಸನ್ನು ಯೂಸ್ ಮಾಡ್ತೇವೆ ಓಕೆ ಸಫಿಕ್ಸಸ್ ಲೈಕ್ ನೋಡಿರಿ ಈ ರೀತಿ ಸಫಿಕ್ಸ್ಗಳು ಇರ್ತಾವೆ ಏಬಲ್ ಲೆಸ್ ಸಮ್ ಓ ಯು ಎಸ್ ಎಫ್ ಯು ಎಲ್ ಫುಲ್ ಎಟ್ಸೆಕ್ಟ್ರಾ ಈ ರೀತಿ ಇರ್ತಕ್ಕಂಥ ಸಫಿಕ್ಸ್ಗಳಿರ್ತಾವೆ ಇವುಗಳನ್ನು ನಾವು ಏನು ಮಾಡಬೇಕು ಶಬ್ದದ ಕೊನೆಯಲ್ಲಿ ಸೇರಿಸಿ ಒಂದು ಅಡ್ಜಕ್ಟು ಮಾಡಬಹುದು ಅಥವಾ ನೌನ್ಸ್ಗಳನ್ನು ಸಹ ಮಾಡಬಹುದು ಆರ್ ಯೂಸ್ಡ್ ಟು ಮೇಕ್ ದ ವರ್ಡ್ಸ್ ಆಡ್ಜೆಕ್ಟಿವ್ಸ್ ಯೂಸ್ ದ ವರ್ಡ್ಸ್ ಇನ್ ದ ಕ್ಲೌಡ್ ಟು ಮೇಕ್ ಯುವರ್ ಓನ್ ವರ್ಡ್ಸ್ ವಿತ್ ಸಫಿಕ್ಸ್ ಇಲ್ಲಿ ಕೆಲವೊಂದಿಷ್ಟು ಮುಂದೆ ನಮಗೆ ಶಬ್ದಗಳನ್ನು ಕೊಟ್ಟಾರೆ ಅವು ಆ ಶಬ್ದದ ಜೊತೆಗೆ ಯಾವ ಒಂದು ಸಫಿಕ್ಸನ್ನು ಸೇರಿಸಿದರೆ ಒಂದು ಹೊಸ ಶಬ್ದ ಆಗ್ತೈತಿ ಒಂದು ಅಡ್ಜೆಕ್ಟಿವ್ ಆಗಬಹುದು ಅಥವಾ ನೌನ್ ಆಗಬಹುದು ಆ ರೀತಿ ರಚನೆ ಮಾಡಿರಿ ಅಂತೇಳಿ ಕೊಟ್ಟಾರೆ ಅವು ಯಾವ ಅನ್ನೋದನ್ನು ನೋಡೋಣ ನೀವು ಸಫಿಕ್ಸ್ ಮತ್ತು ಪ್ರಿಫಿಕ್ಸ್ ಬಗ್ಗೆ ನನ್ನ ಈ ಒಂದು ನಾನು ಒಂದು ವಿಡಿಯೋ ಮಾಡಿದ್ದೇನೆ ಗ್ರಾಮರಿಗೆ ಸಂಬಂಧಿಸಿದ್ದು ಅದರಲ್ಲಿ ಡಿಟೇಲ್ ಆಗಿ ನಾನು ಸಫಿಕ್ಸ್ ಅಂದರೆ ಏನು ಆಮೇಲೆ ಪ್ರಿಫಿಕ್ಸ್ ಅಂದರೆ ಏನು ಎರಡೂ ಇವೆ ಅದರಲ್ಲಿ ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲಿರುವಂತಹ ಆಯ್ ಬಟನನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಆ ಒಂದು ವಿಡಿಯೋವನ್ನು ನೀವು ನೋಡಬಹುದು ಈಗ ಒನ್ ಈಸ್ ಡನ್ ಫಾರ್ ಯು ಅಂತ ಹೇಳಿದೆ ಕಂಫರ್ಟ್ ಅಂತ ಹೇಳಿದೆ ಕಂಫರ್ಟ್ ಇದ್ದದ್ದು ಕಂಫರ್ಟ್ ಟೇಬಲ್ ಇದಕ್ಕೇನು ಮಾಡ್ಯಾರೆ ಎ ಬಿ ಎಲ್ ಇ ಅನ್ನೋದು ಒಂದು ಸಫಿಕ್ಸನ್ನು ಕೊಡ್ಸಾರೆ ಆ ಕಂಫರ್ಟ್ ಇದ್ದದ್ದು ಕಂಫರ್ಟೇಬಲ್ ಅನ್ನೋದು ಅಂಥೇಳಿ ಒಂದು ಹೊಸ ಶಬ್ದವಾಗಿ ರಚನೆ ಆಗಿದೆ ಈಗಿಲ್ಲಿ ಅವೇರ್ ಇದೆ ಅವೇರಿಗೆ ಯಾವ ಒಂದು ಸಫಿಕ್ಸನ್ನು ಸೇರಿಸಿದರೆ ಸರಿಯಾದಂತಹ ಶಬ್ದ ಆಗಬೇಕದು ಡಿಕ್ಷ್ನರಿಯಲ್ಲಿ ಇರುವಂಥ ಶಬ್ದ ಸರಿಯಾದಂತಹ ಮೀನಿಂಗ್ಫುಲ್ ಆಗಿರ್ತಕ್ಕಂಥ ಶಬ್ದ ರಚನೆ ಆಗಬೇಕದು ಈಗ ನಾವು ಇದ್ದದ್ದು ಅವೇರಿಗೆ ಐ ವಿ ಅನ್ನು ಅನ್ನ ಸೇರಿಸಿದ್ರೆ ಅದು ಯಾವುದೇ ಒಂದು ಶಬ್ದ ಆಗೋದಿಲ್ಲ ಅದು ಇದಕ್ಕೆ ಸರಿಯಾದಂಥ ಸಫಿಕ್ಸನ್ನೇ ನಾವು ಏನು ಮಾಡಬೇಕು ಸೇರಿಸ್ಬೇಕಾಗ್ತಿರ್ತಿವಿ ಈಗ ಇಲ್ಲಿ ಅವೇರಿಗೆ ಇದ್ದದ್ದು ನಾವು ಏನು ಇಲ್ಲಿ ಎನ್ ಇ ಎಸ್ ಎಸ್ ಅವೇರ್ನೆಸ್ ಅಂತೇಳಿ ಓಕೆ ಕೇರ್ ಇದ್ದದ್ದು ಇದಕ್ಕೆ ಎರಡು ಸೇರಿಸ್ಬೋದು ಕೇರ್ಫುಲ್ಲು ಸೇರಿಸ್ಬೋದು ಕೇರ್ಲೆಸ್ನು ಸೇರಿಸ್ಬೋದು ಹೌದಲ್ವಾ ಈಗ ನೆಕ್ಸ್ಟ್ ರಿಗಾರ್ಡ್ ಇದ್ದದ್ದು ರಿಗಾರ್ಡಿಗೆ ಏನು ಸೇರಿಸ್ಬಹುದು ನಾವು ರಿಗಾರ್ಡಸ್ ಅಂಥೇಳಿ ಓಕೆ ಓ ಸಾರಿ ಇಲ್ಲಿ ರಿಗಾರ್ಡಿಗೆ ನಾವು ರಿಗಾರ್ಡ್ ಫುಲ್ ಅಂತೇಳಿ ಸೇರಿಸ್ಬೇಕಾಗ್ತತಿ ಅದು ರಿಗಾರ್ಡಸ್ ಅಂತ ಹೇಳಲ್ಲ ರಿಗಾರ್ಡ್ ಫುಲ್ ಅಂತೇಳಿ ಎಫ್ ಯು ಎಲ್ ಫುಲ್ ಅನ್ನುವಂತಹ ಒಂದು ಇದಕ್ಕೆ ಸಫಿಕ್ಸ್ ಅನ್ನು ಸೇರಿಸಬೇಕು ರಿಗಾರ್ಡ್ ಫುಲ್ ಆಮೇಲೆ ಕಂಫರ್ಟ್ ಇದ್ದದ್ದು ಕಂಫರ್ಟೇಬಲ್ ಅವರು ಆಲ್ರೆಡಿ ಇಲ್ಲಿ ಮಾಡ್ಯಾರೆ ಆಮೇಲೆ ಟ್ರಬಲ್ ಇದ್ದದ್ದು ಏನು ಸೇರಿಸ್ಬೇಕು ಇದಕ್ಕೆ ಟ್ರಬಲ್ ಸಮ್ ಹೇಳಿ ಓಕೆ ಟ್ರಬಲ್ ಸಮ್ ಅಂತ ಹೇಳಿದೆ ನೋಡ್ರಿ ಇಲ್ಲಿ ಟ್ರಬಲ್ ಸಮನ್ನೇ ಸೇರಿಸ್ಬೇಕು ಅದಕ್ಕೆ ನೆಕ್ಸ್ಟ್ ಗ್ಲೋರಿ ಇದ್ದದ್ದು ಗ್ಲೋರಿಯಸ್ ಇಲ್ಲಿದೆ ನೋಡ್ರಿ ಓ ಯು ಎಸ್ ಗ್ಲೋರಿಗೆ ಓ ಯು ಎಸ್ ಸೇರಿಸ್ಬೇಕು ನೆಕ್ಸ್ಟ್ ಸ್ಪೋರ್ಟ್ ಇದ್ದದ್ದು ಸ್ಪೋರ್ಟಿವ್ ಅಂತ ಹೇಳಿ ಸೇರಿಸ್ಬೇಕು ಒನ್ನೆದ್ದು ಇಲ್ಲಿ ಮೇಲಿದೆ ನೋಡಿರಿ ಸ್ಪೋರ್ಟಿವ್ ಈ ರೀತಿ ಆದಂತಹ ನಾವು ಸಫಿಕ್ಸ್ಗಳನ್ನು ಸೇರಿಸಿ ಎಲ್ಲ ವರ್ಡ್ಸ್ಗಳನ್ನು ನಾವು ಹೊಸದ ಹೊಸ ಇರುವಂತಹ ವರ್ಡ್ಸ್ಗಳನ್ನು ರಚನೆ ಮಾಡಬಹುದು ಮುಂದೆ ಈಗ ಲ್ಯಾಂಗ್ವೇಜ್ ಇನ್ ಯೂಸ್ ಅನ್ನೋದನ್ನು ನೋಡೋಣ ರೀಡ್ ದ ಕ್ವಶನ್ಸ್ ಇಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ಗಳಿದ್ದಾವೆ ಅವುಗಳನ್ನ ರೀಡ್ ಮಾಡ್ರಿ ಅಂತೇಳಿ ಒನ್ ಹೂ ಆರ್ ಯು ನೀನು ಯಾರು ಹೂ ಅಂತಂದರೆ ಯಾರು ಅದೇ ರೀತಿ ವಾಯ್ ಆರ್ ಯು ಲಾಫಿಂಗ್ ವಾಯ್ ಅಂತಂದರೆ ಯಾಕೆ ಆಮೇಲೆ ನೆಕ್ಸ್ಟ್ ವಿಚ್ ಪೆನ್ ಡೂ ಯು ವಾಂಟ್ ವಿಚ್ ಅಂತಂದರೆ ಯಾವುದು ನೆಕ್ಸ್ಟ್ ವೆನ್ ಡೂ ಯು ಗೆಟ್ ಅಪ್ ವೆನ್ ಅಂತಂದರೆ ಯಾವಾಗ ಈ ಎಲ್ಲ ವರ್ಡ್ಸ್ಗಳ ಅರ್ಥ ನಿಮಗೆ ಗೊತ್ತಿರಬೇಕು ಹೆಣ್ಣು ಅಂತಂದರೆ ಯಾವಾಗ ಹೌ ಅಂತಂದರೆ ಹೇಗೆ ಓಕೆ ಹೌ ಟಾಲ್ ಆರ್ ಯು ನೀವು ಎಷ್ಟು ಉದ್ದ ಇದೆಯಾ ಎತ್ತರವಾಗಿದೆಯಾ ಹೇಳಿ ಸೊ ಎಲ್ಲ ವರ್ಡ್ಸ್ಗಳು ಏನಪ್ಪಾ ಅಂತಂದರೆ ಇವು ಡಬ್ಲ್ಯೂ ಎಚ್ ಕ್ವಶನ್ ವರ್ಡ್ಸ್ಗಳಿವೆಲ್ಲ ಡಬ್ಲ್ಯೂ ಎಚ್ ಕ್ವಶನ್ ವರ್ಡ್ಸ್ಗಳು ಇವುಗಳಿಂದ ನಾವು ಏನು ಮಾಡ್ತೀವಿ ಪ್ರಶ್ನೆಗಳನ್ನು ರಚನೆ ಮಾಡ್ತೀವಿ ಓಕೆ ಇವುಗಳಿಗಿನ ನಾವು ಡಬ್ಲ್ಯೂ ಎಚ್ ಕ್ವಶನ್ ವರ್ಡ್ಸ್ಗಳು ಅಂತ ಹೇಳಿ ಹೇಳ್ತೀವಿ ಈಗ ಇಲ್ಲಿ ನೋಡ್ರಿ ಏನು ಕೊಟ್ಟಾರೆ ದೇರ್ ಆರ್ ಸಮ್ ಕ್ವಶನ್ ವರ್ಡ್ಸ್ ಅಂತಂದರೆ ಅವೇ ಕ್ವಶನ್ ವರ್ಡ್ಸ್ ಅಂತಂದರೆ ಇವೆ ಡಬ್ಲ್ಯೂ ಎಚ್ ಓ ಹೂ ವಾಟ್ ವೇರ್ ವೆನ್ ವಾಯ್ ಇಲ್ಲಿದಾವಲ್ಲ ಇವೆಲ್ಲ ಡಬ್ಲ್ಯೂ ಎಚ್ ಕ್ವಶನ್ಸ್ಗಳು ಅವು ಇನ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್ ವಿಚ್ ಬಿಗಿನ್ ವಿತ್ ದ ಲೆಟರ್ ಡಬ್ಲ್ಯೂ ಎಚ್ ನೋಡ್ರಿ ಡಬ್ಲ್ಯೂ ಹೆಚ್ ದಿಂದ ಆಲ್ಮೋಸ್ಟ್ ಆಲ್ ಸ್ಟಾರ್ಟ್ ಆಗುವಂತಹ ಕ್ವೆಶನ್ ವರ್ಡ್ಸ್ಗಳಿದ್ದಾವೆ ಎಕ್ಸೆಪ್ಟ್ ದ ವರ್ಡ್ ಹೌ ಹೌ ಅನ್ನೋದು ಡಬ್ಲ್ಯೂ ಹೆಚ್ ದಿಂದ ಸ್ಟಾರ್ಟ್ ಆಗೋದಿಲ್ಲ ಇದನ್ನು ಬಿಟ್ಟು ಉಳಿದದೆಲ್ಲ ಏನಪ್ಪ ಅಂತಂದ್ರೆ ಡಬ್ಲ್ಯೂ ಹೆಚ್ ದಿಂದ ಕ್ವಶನ್ ವರ್ಡ್ಸ್ಗಳು ಸ್ಟಾರ್ಟ್ ಆಗ್ತಾವೆ ದೇ ಆರ್ ಯೂಸ್ಡ್ ಫಾರ್ ಆಸ್ಕಿಂಗ್ ಕ್ವಶನ್ಸ್ ಇವುಗಳನ್ನ ನಾವು ಎದಕ್ಕೆ ಯೂಸ್ ಮಾಡ್ತೇವಿ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಯೂಸ್ ಮಾಡ್ತೇವೆ ಈ ಶಬ್ದಗಳನ್ನು ದೇ ಆರ್ ಆಲ್ಸೋ ಕಾಲ್ಡ್ ಇಂಟ್ರೋಗೇಟಿವ್ ಇವುಗಳನ್ನು ನಾವು ಪ್ರಶ್ನಾರ್ಥಕ ವ ಶಬ್ದಗಳು ಅಂತ ಹೇಳಿ ಹೇಳ್ತೇವೆ ಪ್ರಶ್ನೆಯನ್ನು ಕೇಳುವಂತಹ ಶಬ್ದಗಳೂ ಸಹ ಅಂಥೇಳಿ ಹೇಳ್ತೇವೆ ಸಮ್ ಆಫ್ ದೆಮ್ ಆರ್ ಲಿಸ್ಟೆಡ್ ಬಿಲೋ ಇಲ್ಲಿ ಕೆಲವೊಂದಿಷ್ಟು ನಿಮಗೆ ಶಬ್ದಗಳನ್ನು ಕ್ವಶನನ್ನು ಕೇಳುವಂಥ ಶಬ್ದಗಳನ್ನು ಕೊಟ್ಟಾರೆ ಈಗ ಉದಾಹರಣೆಗೆ ಡಬ್ಲ್ಯೂ ಎಚ್ ಓ ಹೂ ಇದೆ ಆಮೇಲೆ ವಾಟ್ ಇದೆ ವೇರ್ ಇದೆ ವೆನ್ ಇದೆ ವಾಯ್ ಹೌ ಓಕೆ ಇವೆಲ್ಲವೂ ಏನಪ್ಪ ಅಂತಂದರೆ ಡಬ್ಲ್ಯೂ ಎಚ್ ಕ್ವಶನ್ಸ್ಗಳು ಡಬ್ಲ್ಯೂ ಎಚ್ ಕ್ವಶನನ್ನು ಕೇಳುವಂತಹ ಶಬ್ದಗಳು ಈಗ ಮುಂದಿನದಾಗಿ ಇಲ್ಲಿ ಕೆಲವೊಂದಿಷ್ಟು ಶಬ್ದಗಳು ಕೊಟ್ಟಾರೆ ನೋಡ್ರಿ ವಾಯ್ ವಿಚ್ ವೆನ್ ವೇರ್ ವಾಟ್ ಹೂ ಹೂಮ್ ಆ್ಯಂಡ್ ಹೌ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ಕ್ವಶನ್ ವರ್ಡ್ಸ್ ಇಲ್ಲಿ ಏನಪ್ಪ ಅಂತಂದ್ರೆ ಆರು ಬಿಟ್ಟ ಸ್ಥಳಗಳಿದಾವೆ ಆ ಆರು ಬಿಟ್ಟ ಸ್ಥಳಗಳಿಗೆ ನೀವು ಸರಿಯಾದಂತಹ ಶಬ್ದಗಳನ್ನು ಡಬ್ಲ್ಯೂ ಎಚ್ ವರ್ಡ್ಗಳನ್ನು ತುಂಬಬೇಕು ಇಲ್ಲಿ ನೋಡ್ರಿ ಈಗ ಒನ್ಯದ್ದೇನಿದೆ ಒನ್ ಇಸ್ ಡನ್ ಫಾರ್ ಯು ಒಂದು ನಿಮಗಾಗಿ ಒಂದು ಎಕ್ಸಾಂಪಲನ್ನು ಕೊಟ್ಟರೆ ವಾಯ್ ಈಸ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಕಾನ್ಸಂಟ್ರೇಟೆಡ್ ಇನ್ ಬಿಗ್ ಸಿಟೀಸ್ ಅಂತ ಹೇಳಿದೆ ಇಲ್ಲಿ ವಾಯ್ ಅಂತ ಹಿಸ್ಬೇಕಾಗ್ತತಿ ಒಂದೇ ಬಿಟ್ಟ ಸರ ನೋಡೋಣ ಡಿಡ್ ದ ಟ್ರೈನ್ ಲೀವ್ ಅಂತ ಹೇಳಿದೆ ಡಿಡ್ ದ ಟ್ರೈನ್ ಲೀವ್ಗೆ ನಾವು ಇಲ್ಲಿ ಏನು ತುಂಬಬೇಕು ವ್ಯಾನ್ ಅಂತ ಹೇಳಿ ತುಂಬಬೇಕು ವ್ಯಾನ್ ಡಿಡ್ ದ ಟ್ರೈನ್ ಲೀವ್ ಅಂತಂದರೆ ಏನು ಟ್ರೈನ್ ಯಾವಾಗ ಬಿಡುತ್ತದೆ ಟ್ರೈನ್ ಯಾವಾಗ ಬಿಟ್ಟಿತ್ತು ಅಥವಾ ಹೊರಡಿತ್ತು ಅನ್ನೋದು ಇದರ ಅರ್ಥ ಫೆನ್ ಅಂತಂದ್ರೆ ಯಾವಾಗ ನೆಕ್ಸ್ಟ್ ಡ್ಯಾಶ್ ಡೂ ಯು ವಾಂಟ್ ಫ್ರಾಮ್ ಮಿ ಅಂತಂದ್ರೆ ಇಲ್ಲೇನು ತುಂಬಬೇಕು ನಾವು ವಾಟ್ ಅಂತೇಳಿ ತುಂಬಬೇಕು ವಾಟ್ ಡೂ ಯು ವಾಂಟ್ ಫ್ರಾಮ್ ಮಿ ನೀನು ನನ್ನಿಂದ ಏನು ಬಯಸ್ತೀಯಾ ಅಂತೇಳಿ ವಾಟ್ ಅಂದರೆ ಏನು ನೆಕ್ಸ್ಟ್ ಆಫ್ ದ ರೋಡ್ಸ್ ಈಸ್ ಅ ಶಾರ್ಟರ್ ವಿಚ್ ಅಂತ ಹೇಳಿ ಬಳಸ್ಬೇಕು ಇಲ್ಲಿ ನಾವು

ಹೌ ಡಿಡ್ ಯು ಕಮ್ ನೀನು ಯಾವ ಎಲ್ಲಿ ಯಾವುದ್ರ ಮುಖಾಂತರ ಬರ್ತೀಯಾ ಬಾಯ್ ಬಸ್ಸೋ ಅಥವಾ ಬೈ ಟ್ರೈನೋ ಅಂತಂದರೆ ಬಸ್ದಿಂದ ಬರ್ತೀಯಾ ಅಥವಾ ಟ್ರೈನಿಂದ ಬರ್ತೀಯಾ ಕೇಳಲಿಕ್ಕೆ ಹೌ ಡಿಡ್ ಯು ಕಮ್ ಅಂತಂದರೆ ಹೌ ಅಂತಂದರೆ ಹೇಗೆ ಅನ್ನೋದು ಅರ್ಥ ನೆಕ್ಸ್ಟ್ ಕೊನೆಯದಾದಂಥ ಬಿಟ್ಟ ಸ್ಥಳ ಡ್ಯಾಶ್ ಈಸ್ ಯುವರ್ ಸಿಸ್ಟರ್ ಕ್ರಾಯಿಂಗ್ ಸೋ ಲೌಡ್ಲಿ ಅಂತಂದರೆ ವಾಯ್ ಡಬ್ಲ್ಯೂ ಎಚ್ ವೈ ವಾಯ್ ಈಸ್ ಯುವರ್ ಸಿಸ್ಟರ್ ಕ್ರಾಯಿಂಗ್ ಸೋ ಲವ್ಲಿ ನಿನ್ನ ತಂಗಿ ಅಷ್ಟು ಜೋರಾಗಿ ಏಕೆ ಹೇಳುತ್ತಿದ್ದಾಳೆ ವಾಯ್ ಅಂತಂದರೆ ಏಕೆ ಈ ರೀತಿಯಾದಂಥ ನಾವು ಡಬ್ಲ್ಯೂ ಎಚ್ ವರ್ಡ್ಸ್ಗಳನ್ನು ಸ್ಟಾರ್ಟಿಂಗ್ನಲ್ಲಿ ಬರೆದು ಕ್ವಶನ್ಸ್ಗಳನ್ನು ಕೇಳಲಿಕ್ಕೆ ಅವುಗಳನ್ನು ನಾವು ಯೂಸ್ ಮಾಡ್ತೀವಿ ಓಕೆ ಮುಂದಿನದಾಗಿ ಫಿಲ್ ಔಟ್ ದ ನೌನ್ ಫಾರ್ಮ್ಸ್ ಆಫ್ ದ ವರ್ಡ್ಸ್ ಗಿವನ್ ಬಿಲೋ ಯೂಸ್ ಎ ಡಿಕ್ಷ್ನರಿ ಇಫ್ ನೆಸಸರಿ ಇಲ್ಲಿ ಕೆಲವೊಂದಿಷ್ಟು ವರ್ಡ್ಸ್ಗಳಿದಾವು ಅವುಗಳು ಅವುಗಳನ್ನು ಏನು ಮಾಡಬೇಕು ಆಗಿತ್ತು ನಾವೀಗ ವರ್ಬ್ಸ್ಗಳನ್ನು ನೌನ್ಗಳನ್ನಾಗಿ ಕನ್ವರ್ಟ್ ಮಾಡಬೇಕಾಗಿದೆ ನೌನ್ ಅಂತಂದರೆ ನಾಮಪದ ವರ್ಬ್ ಅಂತಂದ್ರೆ ಕ್ರಿಯಾಪದ ಓಕೆ ಕ್ರಿಯಾಪದಗಳು ಇದ್ದದ್ದು ಅಥವಾ ಬೇರೆ ಶಬ್ದಗಳು ಇದ್ದದ್ದು ಅವುಗಳನ್ನು ನೌನಾಗಿ ಯಾವ ರೀತಿ ಮಾಡೋದು ಓಕೆ ಅವುಗಳನ್ನು ನೋಡೋಣ ಈಗ ನಾವು ಈಗ ಒಂದೇದ್ದು ಬಾರ್ನ್ ಇದೆ ಬಾರ್ನ್ ಇದದ್ದು ಏನಾಗ್ತತಿ ಬರ್ತ್ ಬರ್ತ್ ಇದು ನೌನ್ ಇದು ನಾಮಪದ ಓಕೆ ಇದಕ್ಕೆ ಇಂಗ್ಲೀಷ್ನಲ್ಲಿ ನಾವು ನೌನ್ ಅಂತ ಹೇಳ್ತೇವೆ ಬರ್ತ್ ಅನ್ನುವಂಥ ಶಬ್ದ ನಾಮಪದ ಈಗ ನೆಕ್ಸ್ಟ್ ಮ್ಯಾರಿ ಇದೆ ಮ್ಯಾರಿ ಅಂತಕ್ಕಂತಹ ವರ್ಬ್ ಇದನ್ನು ಏನು ಮಾಡಬೇಕಾಗಿತ್ತು ಈಗ ನಾವು ನಾಮಪದವಾಗಿ ಕನ್ವರ್ಟ್ ಮಾಡಬೇಕಾಗಿತಿ ಅದಕ್ಕೆ ಏನಂತೇಳಿ ಬರೀಬೇಕು ಇಲ್ಲಿ ಮ್ಯಾರೇಜ್ ಅಂತೇಳಿ ಬರಿಬೇಕಾಗ್ತತಿ ಓಕೆ ಮ್ಯಾರೀಜ್ ಮ್ಯಾರೇಜ್ ಅಂತಂದ್ರೆ ಮದುವೆ ಮದುವೆ ಇದು ಒಂದು ನಾಮಪದ ಮ್ಯಾರಿಗೆ ಮ್ಯಾರೇಜ್ ಹೇಳಿ ಬರೀಬೇಕು ನೆಕ್ಸ್ಟ್ ಗ್ರಾಜುವೇಟ್ ಇದ್ದದ್ದು ಗ್ರ್ಯಾಜುಯೇಷನ್ ಗ್ರಾಜುಯೇಷನ್ ನೆಕ್ಸ್ಟ್ ಹಾಯ್ ಇದ್ದದ್ದು ಹಾಯ್ ಇದ್ದದ್ದು ಏನಾಗುತ್ತೆ ಹಾಯರ್ ಹಾಯ್ ಇದ್ದದ್ದು ಹಾಯರ್ ಇಂಪ್ರೆಸ್ ಇದ್ದದ್ದು ಇಂಪ್ರೆಷನ್ इंप्रेशन अदे रीति इंस्पाइर इंस्पाइरेशन इंस्पाइशन नेक्स्ट पर्फार्म पर्फारम पर्फार म ಓಕೆ ಎಲ್ಲವೂ ಏನು ಮ್ಯಾರೇಜ್ ಆಗಿರ್ಬೋದು ಗ್ರ್ಯಾಜುಯೇಷನ್ ಆಗಿರ್ಬೋದು ಹೈಯರ್ ಇಂಪ್ರೆಷನ್ ಇನ್ಸ್ಪೈರೇಷನ್ನು ಪರ್ಫಾರ್ಮನ್ಸ್ ಇವೆಲ್ಲವೂ ನೌನ್ಸ್ ಇವೆಲ್ಲವೂ ನಾಮಪದಗಳು ಇಲ್ಲಿರ್ತಕ್ಕಂತಹ ನಾವು ವರ್ಬ್ಸ್ಗಳನ್ನು ಏನು ಮಾಡಿದೀವಿ ಇವೆಲ್ಲ ಕ್ರಿಯಾಪದಗಳನ್ನು ನಾಮಪದವಾಗಿ ಕನ್ವರ್ಟ್ ಮಾಡಿದ್ದೀವಿ ಈ ರೀತಿಯಾಗಿ ನಾವು ವರ್ಬ್ಸ್ಗಳನ್ನು ನಾಮಪದಗಳನ್ನಾಗಿ ಕನ್ವರ್ಟ್ ಮಾಡಬಹುದು ನೆಕ್ಸ್ಟ್ ಮುಂದಿನದಾಗಿ ಈಗ ನೀವು ಏನಲ್ಲಿ ಇಲ್ಲೇನು ನಾವು ತುಂಬೇವಲ್ಲ ಇವೆಲ್ಲ ಅವುಗಳು ಅಂತಂದರೆ ಬರ್ತ್ ಮ್ಯಾರೇಜು ಗ್ರಾಜ್ಯುಯೇಷನ್ ಹೈಯರ್ ಇಂಪ್ರೆಷನ್ನು ಇನ್ಸ್ಪೈರೇಷನ್ನು ಪರ್ಫಾರ್ಮೆನ್ಸ್ ಇವುಗಳನ್ನು ಏನು ಮಾಡಬೇಕು ಇಲ್ಲಿ ನಾವು ಸೀರಿಯಲ್ ಪ್ರಕಾರವಾಗಿ ಎಲ್ಲವುಗಳನ್ನು ತುಂಬ್ಕೊತ ಹೋಗಬೇಕು ಓಕೆ ಅಲ್ಲಿ ಸೀರಿಯಲ್ ಪ್ರಕಾರವಾಗಿ ಅವು ಏನು ಇದಾವಲ್ಲ ಅವುಗಳನ್ನು ಸೇಮ್ ನಾವು ಬರತಕ್ಕಂಥ ಸೇಮ್ಗಳನ್ನು ಸೀರಿಯಲ್ ಪ್ರಕಾರವಾಗಿ ತುಂಬ್ಕೊಂತ ಹೋಗ್ಬೇಕಿದು ಓಕೆ ಒಂದು ಪ್ಯಾರಾಗ್ರಾಫ್ ರೆಡಿ ಆಗುತ್ತದು ನೆಕ್ಸ್ಟ್ ರಿಅರೇಂಜ್ ದ ವರ್ಡ್ಸ್ ಇನ್ ಅಲ್ಫಾಬೆಟಿಕಲ್ ಆರ್ಡರ್ ಆ್ಯಸ್ ಯು ಫೈಂಡ್ ದಮ್ ಇನ್ ದ ಡಿಕ್ಷನರಿ ಇಲ್ಲಿ ಏನು ಮಾಡಬೇಕು ಈಗ ನಾವು ಇವರು ಕೆಲವೊಂದಿಷ್ಟು ವರ್ಡ್ಸ್ಗಳನ್ನು ಕೊಟ್ಟಿರ್ತಾರೆ ಇಲ್ಲಿ ಆ ವರ್ಡ್ಸ್ಗಳು ಡಿಕ್ಷ್ನರಿಯಲ್ಲಿ ಕ್ರಮಾನುಗತವಾಗಿ ಯಾವ ರೀತಿ ಬರ್ತಾವು ಅನ್ನೋದನ್ನು ಹುಡುಕಿ ನಾವು ಸೀರಿಯಲ್ ಪ್ರಕಾರವಾಗಿ ಬರ್ಕೊಂತ ಹೋಗಬೇಕು ಸೀರಿಯಲ್ ಪ್ರಕಾರ ಅಂತಂದರೆ ಈಗ ಫಸ್ಟ್ ಎ ಲೆಟ್ರ್ ಬರ್ತೈತಿ ಆಮೇಲೆ ಬಿ ಸಿ ಡಿ ಈ ರೀತಿ ಅನ್ನೋದು ಹೋಗಬೇಕು ಈಗ ಇಲ್ಲಿ ಇವರು ಒಂದು ಎಕ್ಸಾಂಪಲನ್ನು ನಿಮಗೆ ಕೊಟ್ಟಾರ ನೋಡ್ರಿಲ್ಲಿ ಅಗೋಣಿ ಇದೆ ಎಕ್ಸ್ಚೇಂಜ್ ಇದೆ ಡಿಸ್ಕವರ್ ಇದೆ ನಾಕ್ ಇದೆ ಇನ್ಲೆಟ್ ಇದೆ ಇವುಗಳನ್ನ ಸೀರಿಯಲ್ ಪ್ರಕಾರವಾಗಿ ಡಿಕ್ಷ್ನರಿಯಲ್ಲಿ ಹೆಂಗೆ ಬರ್ತಾವು ಮೊದಲು ಎ ಇರ್ತಕ್ಕಂತಹ ಶಬ್ದದ ಎ ಇರ್ತಕ್ಕಂತಹ ಅಕ್ಷರದ ಶಬ್ದ ಬರ್ತೈತಿ ಅದ್ರ ಸಲುವಾಗಿ ಅಗೋನಿ ಬರಿಬೇಕು ಎ ಆದಮೇಲೆ ಯಾವುದು ಬರ್ತೈತಿ ಇ ಬರೋದಿಲ್ಲ ಡಿ ಬರ್ತೈತಿ ಹೌದಾ ಡಿ ಇಲ್ಲಿರ್ತಕ್ಕಂಥದ್ದು ಡಿ ಬರ್ತೈತಿ ಡಿ ಇರುವಂತಹ ಅಕ್ಷರದ ಶಬ್ದ ಬರ್ತೈತಿ ಅದರಿಂದ ಇಲ್ಲಿ ಡಿಸ್ಕವರ್ ಬರ್ತಾರೆ ಆಮೇಲೆ ಇ ಬರ್ತೈತೋ ಕೆ ಬರ್ತೈತೋ ಆಯ್ ಬರ್ತೈತೋ ಸೊ ಇವುಗಳಲ್ಲಿ ಡಿ ಆದಮೇಲೆ ಇ ಬರ್ತೈತಿ ಇ ಅಕ್ಷರ ಬರ್ತೈತೆ ಅದರಿಂದ ಇಲ್ಲಿ ಎಕ್ಸ್ಚೇಂಜ್ ಅಂತೇಳಿ ಬರೀಬೇಕು ಇದಾದ ಮೇಲೆ ಈಗ ಯಾವ ಎರಡು ಉಳಿದು ಈಗ ಕೆ ಮತ್ತು ಆಯ್ ಉಳಿದು ಈಗ ಎ ಬಿ ಸಿ ಡಿಯಲ್ಲಿ ಮೊದಲು ಆಯ್ ಬರ್ತೈತೋ ಕೆ ಬರ್ತೈತೋ ಮೊದಲು ಆಯ್ ಬರ್ತೈತಿ ಆದ್ದರಿಂದ ಇನ್ಲೆಟ್ ಬರಿಬೇಕು ಇದಾದ ಮೇಲೆ ಲಾಸ್ಟಿಗೆ ಕೊನೆಗೆ ನಾಕ್ ಹೇಳಿ ಶಬ್ದ ಬರಬೇಕು ಈ ರೀತಿ ಸೀರಿಯಲ್ ಪ್ರಕಾರವಾಗಿ ಬರ್ತಾ ಹೋಗಬೇಕು ಈಗ ಇಲ್ಲಿ ನಾವು ನಾನು ಒಂದು ಎಕ್ಸಾಂಪಲ್ವನ್ನು ನಿಮಗೆ ಬಿಡಿಸ್ತೇನೆ ಓದೋದು ನಾಲ್ಕು ನೀವೇ ನಿಮ್ಮ ಮನೆಯಲ್ಲಿ ಬರೆದು ಹೋಮ್ ಹೋಮ್ವರ್ಕನ್ನು ನನಗೆ ವಾಟ್ಸಪ್ಪನ್ನು ಮಾಡಬೇಕು ಓಕೆ ಈಗ ಇಲ್ಲಿ ಪ್ಲ್ಯಾಸ್ಟಿಕ್ ಇದೆ ಆಮೇಲೆ ಚೀಪ್ ಇದೆ ಮೌಲ್ಡ್ ಇದೆ ಡಿಸ್ಪೋಸ್ ಇದೆ ಹಝಾರ್ಡ್ ಇದೆ ಈಗ ಇದರಲ್ಲಿ ಮೊಟ್ಟ ಮೊದಲನೇದಾಗಿ ಅಕ್ಷರ ಬರುವಂತಹ ಎ ಬಿ ಸಿ ಡಿಯಲ್ಲಿ ಸಿ ಹೌದಾ ಚೀಫ್ ಇದು ಏನಪ್ಪ ಅಂತಂದರೆ ಮೊಟ್ಟ ಮೊದಲನೆಯ ಅಕ್ಷರ ಇದಾದ ಮೇಲೆ ಸಿ ಆದಮೇಲೆ ಪಿ ಬರ್ತೈತೆ ಎಮ್ ಬರ್ತೈತೋ ಡಿ ಬರ್ತೈತಿ ಎಚ್ ಬರ್ತೈತೋ ನೋಡಬೇಕು ಈಗ ಸಿ ಆದಮೇಲೆ ಯಾವುದು ಬರ್ತೈತಿ ಡಿ ಬರ್ತೈತಿ ಇದು ಎರಡನೆಯ ಶಬ್ದ ಬರೀಬೇಕು ಇದಾದ ಮೇಲೆ ನೆಕ್ಸ್ಟ್ ಬರುವಂತಹ ಅಕ್ಷರ ಎಚ್ ಹೌದಾ ಎಚ್ ಬರ್ತೈತೆ ಆದ್ದರಿಂದ ಇದು ಮೂರನೇದಾಗಿ ಬರಿಬೇಕು ಓಕೆ ನೆಕ್ಸ್ಟ್ ಇದು ಆದಮೇಲೆ ಎಮ್ ಬರ್ತೈತಿ ಆದ್ದರಿಂದ ಮೌಲ್ಡ್ ನಾಲ್ಕನೇದಾಗಿ ಬರಿಬೇಕು ಲಾಸ್ಟ್ಗೆ ಪಿ ಬರ್ತೈತಿ ಆದ್ದರಿಂದ ಪ್ಲಾಸ್ಟಿಕ್ ಇದ್ದದ್ದು ಐದನೇ ಶಬ್ದವಾಗಿ ಬರಿಬೇಕು ಈ ರೀತಿ ಮೊದಲು ಚೀಫ್ ಅಂತ ಬರಿಬೇಕು ಆಮೇಲೆ ಡಿಸ್ಪೋಸ್ ಅಂತ ಹೇಳಿ ಬರಿಬೇಕು ಆಮೇಲೆ ನೆಕ್ಸ್ಟ್ ಹಜಾರ್ಡ್ ಅಂತೇಳಿ ಬರಿಬೇಕು ಆಮೇಲೆ ಮೌಲ್ಡ್ ಅಂತ ಹೇಳಿ ಬರಿಬೇಕು ಆಮೇಲೆ ಲಾಸ್ಟಿಗೆ ಪ್ಲಾಸ್ಟಿಕ್ ಅಂತಲೇ ಬರೀಬೇಕು ಈ ರೀತಿಯಾಗಿ ನಾವು ನಮ್ಮ ಆನ್ಸರನ್ನು ಬರಿತಾ ಹೋಗಬೇಕು ಅದೇ ರೀತಿ ಇವುಗಳನ್ನು ಸಹ ನೀವು ನಿಮ್ಮ ಮನೆಯಲ್ಲಿ ಎರಡು ಮೂರು ನಾಲ್ಕು ಐದನೇ ಪ್ರಶ್ನೆಗಳನ್ನು ಮನೆಯಲ್ಲಿ ಮಾಡಿ ನನಗೆ ವಾಟ್ಸಪ್ಪನ್ನು ಮಾಡಿ ಓಕೆ ಓಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ನಮ್ಮ ಚಾನಲನ್ನು ವಾಚ್ ಮಾಡಿದ್ದಕ್ಕೆ ಇದೇ ರೀತಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ಲಾಕನನ್ನು ಸಹ ಕ್ಲಿಕ್ ಮಾಡಿ ನಾವು ಮುಂದಿನ ವಿಡಿಯೋವನ್ನು ಅಪ್ಡೇಟ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಆಗಿ ಬರುವ ಸಲುವಾಗಿ ಎಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್